ಟಿ ಟ್ವೆಂಟಿ ವಿಶ್ವಕಪ್ಗೆ ಬಲಿಷ್ಠ ಭಾರತ ತಂಡ ಪ್ರಕಟ ಅಯ್ಯರ್ ಕೆ ಎಲ್ ರಾಹುಲ್ ಋತುರಾಜು ಹೊರಗೆ ಯಾರಲ್ಲ ಈ ಒಂದು ಸ್ಕ್ವಾಡ್ನಲ್ಲಿ ಇದರ ನಿಮಗೆ ಗೊತ್ತಾ ಐ ಕಡೆಯಿಂದ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿದೆ ಟೀಮ್ ಇಂಡಿಯಾದ ವರ್ಲ್ಡ್ ಕಪ್ ತಂಡ ಹೇಗಿದೆ ಐ ಪಿ ಎಲ್ನಲ್ಲಿ ನಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಂತಹ ಆಟಗಾರರು ಎಲ್ಲರೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಮೂರು ಜನ ಟೀಂ ಇಂಡಿಯಾ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅದರಲ್ಲಿ ಇಬ್ಬರು ವಿಕೆಟ್ ಕೀಪರ್ ಒಬ್ಬರು ಸೂಪರ್ ಆದಂತಹ ಬೌಲರ್ ಟೀಮ್ ಇಂಡಿಯಾ ವಿಶ್ವಕಪ್ ತಂಡ ಹೇಗಿದೆ ಅದಕ್ಕಿಂತ ಮುಂಚೆ ನೀವು ಕೂಡ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಟ್ಯೂಬ್ ಅಂದ್ರೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರ ಅಂದರೆ ಫಾಲೋ ಮಾಡ್ತಾ ಬನ್ನಿ ಎಲ್ಲ ತರದ ಅಪ್ಡೇಟ್ಗಳು ನಾವು ನಿಮಗೋಸ್ಕರ ಫ್ರೀ ಆಗಿ ತರ್ತಾ ಇರ್ತೀವಿ ಟಿ ಟ್ವೆಂಟಿ ವಿಶ್ವಕಪ್ ನಡೆಯೋದು ಜೂನ್ ತಿಂಗಳಲ್ಲಿ ಯು ಎಸ್ ಎ ಹಾಗೂ ವೆಸ್ಟ್ ಇಂಡೀಸ್ ನಲ್ಲಿ ನಡೆಯುತ್ತೆ ಎಲ್ಲಾ ತಂಡಗಳು ಕೂಡ ಅನೌನ್ಸ್ ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಕೂಡ ಜಸ್ಟ್ ಇವಾಗ ಅನೌನ್ಸ್ ಆಗಿದೆ ಟೀಂ ಇಂಡಿಯಾ ಸ್ಕ್ವಾಡ್ ಅಲ್ಲಿ ಯಾರಿದ್ದಾರೆ ಗೊತ್ತಾ ರೋಹಿತ್ ಶರ್ಮಾ ಕ್ಯಾಪ್ಟನ್ ಯಶಸ್ವಿ ಜೈಸ್ವಾಲ್ ಇದ್ದಾರೆ ವಿರಾಟ್ ಕೊಹ್ಲಿ ಇದಾರೆ ಸೂರ್ಯಕುಮಾರ್ ಯಾದವ್ ಇದ್ದಾರೆ ರವೀಂದ್ರ ಜಡೇಜಾ ಇದಾರೆ ಋಷಭ್ ಪಂತ್ ಇದಾರೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ ು ಸ್ಯಾಮ್ಸನ್ ಇದ್ದಾರೆ ಶಿವಮ್ ಧೂಬೆ ಇದ್ದಾರೆ ಅಕ್ಷರ್ ಪಟೇಲ್ ಇದಾರೆ ಕುಲ್ದೀಪ್ ಯಾದವ್ ಇದ್ದಾರೆ ಯು ಸಿ ಚಹಲ್ ಇದಾರೆ ಜಸ್ಪ್ರೀತ್ ಬುಮ್ರಾ ಇದಾರೆ ಅಕ್ಷದೀಪ್ ಸಿಂಗ್ ಅವರು ಮೊಹಮ್ಮದ್ ಸಿರಾಜ್ ಅವರು ರಿಸರ್ವ್ ಪ್ಲೇಯರು ಗಿಲ್ ರಿಂಕು ಸಿಂಗ್ ಖಲೀಲ್ ಅಹಮದ್ ಹಾಗೂ ಅವೀಶ್ ಖಾನ್ ಈ ಒಂದು ಸ್ಕ್ವಾಡ್ ಹೇಗಿದೆ ನನ್ನ ಪ್ರಕಾರ ಬಲಿಷ್ಠವಾಗಿದೆ ಆದರೆ ನನ್ನ ಪ್ರಕಾರ ಈ ಆಟಗಾರ ಒಳಗಡೆ ಇರಬೇಕಾಗಿತ್ತು ರಿಂಕು ಸಿಂಗ್ ಅವರನ್ನು ಒಳಗಡೆ ತಗೋಬೇಕಾಗಿತ್ತು ಯಾರ ಜಾಗದಲ್ಲಿ ಒಬ್ಬ ಬೌಲರ್ನ ಡ್ರಾಪ್ ಮಾಡಿ ತಗೋಬೋದಾಗಿತ್ತು ಇಲ್ಲಾಂದ್ರೆ ಒಬ್ಬ ಬ್ಯಾಟ್ಸ್ಮನ್ನ ಡ್ರಾಪ್ ಮಾಡಿ ತಗೋಬೋದಾಗಿತ್ತು ರಿಂಕು ಸಿಂಗು ಟಿ ಟ್ವೆಂಟಿಯಲ್ಲಿ ಸೂಪರ್ ಂತಹ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಐ ಪಿ ಎಲ್ ಅಲ್ಲಿ ಅವರಿಗೆ ಚಾನ್ಸ್ ಇಲ್ಲ ಮೇಲೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಐ ಪಿ ಅಲ್ಲಿ ಅವ್ರಿಗೆ ಅವಕಾಶ ಕಡಿಮೆ ಸಿಕ್ಕಿದೆ ಈ ಒಂದು ಸ್ಕ್ವಾಡು ಬಲಿಷ್ಠವಾಗಿದೆ ಅಂತ ಹೇಳ್ತೀನಿ ಬೌಲಿಂಗು ಒಂದು ಸ್ವಲ್ಪ ವೀಕ್ ಆಗಿ ಕಾಣಿಸಿದೆ ಮೊಹಮ್ಮದ್ ಸಿರಾಜ್ ಇವಾಗ ಲಯದಲ್ಲಿ ಬರ್ತಾ ಇದ್ದಾರೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟು ನಂಬರ್ ಒನ್ ಆಗಿದೆ ಪ್ರಾಬ್ಲಮ್ ಎಲ್ಲಿದೆ ಗೊತ್ತಾ ರೌಂಡರ್ ಅಲ್ಲಿ ಪ್ರಾಬ್ಲಮ್ ತುಂಬ ಇದೆ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗೂ ಮಾಡ್ತಿಲ್ಲ ಬೌಲಿಂಗೂ ಮಾಡ್ತಿಲ್ಲ ರವೀಂದ್ರ ಜಡೇಜಾ ಎರಡೂ ಕೂಡ ಓಕೆ ಓಕೆ ಆಗಿ ಮಾಡ್ತಾ ಇದ್ದಾರೆ ಅದು ಟೀಮ್ ಇಂಡಿಯಾ ತಂಡಕ್ಕೆ ಕನ್ಸರ್ನ್ ಆಗಿದೆ ಈ ಒಂದು ಸ್ಕ್ವಾಡ್ನಲ್ಲಿ ಗೊತ್ತಾಗುತ್ತೆ ಓಪನಿಂಗು ರೋಹಿತ್ ಶರ್ಮಾ ಯಶಸ್ವಿ ಜೈಸ್ವಾಲ್ ಬರಬಹುದು ಇಲ್ಲಾಂದರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಬರಬಹುದು ಅಂತ ಸೂರ್ಯಕುಮಾರ್ ಯಾದವ್ ಪ್ಲೇಯಿಂಗ್ ಲೆವೆಲ್ ನಲ್ಲಿ ಇರ್ತಾರೆ ಪಂತ್ ಬೆಸ್ಟ್ ವಿಕೆಟ್ ಕೀಪರ್ ಆಗ್ತಾರೆ ಟೀಮ್ ಇಂಡಿಯಾ ತಂಡಕ್ಕೆ ಇದು ನಮ್ಮ ಟೀಮ್ ಇಂಡಿಯಾ ತಂಡದ ಸ್ಕ್ವಾಡ್ ಈ ಒಂದು ಸ್ಕ್ವಾಡ್ ಹೇಗಿದೆ ಅಂತ ನೀವೇ ಕಮೆಂಟ್ ಮಾಡಿ ನನ್ನ ಪ್ರಕಾರ ಟೆನ್ನಿಗೆ ನೈನ್ ಪಾಯಿಂಟ್ ಫೈವ್ ರೇಟಿಂಗ್ ಮಾಡ್ತೀನಿ ಕೆ ಎಲ್ ರಾಹುಲ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದಾಗಿತ್ತು ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ರು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ರೋಹಿತ್ ಶರ್ಮಾ ಎಂದಿನಂತೆ ಕ್ಯಾಪ್ಟನ್ ಆಗಿರ್ತಾರೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅಲ್ಲ ಆದರೆ ಟಿ ಟ್ವೆಂಟಿ ವಿಶ್ವಕಪ್ ಟೀಮ್ ಇಂಡಿಯಾ ತಂಡಕ್ಕೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿರ್ತಾರೆ ಇವತ್ತು ರೋಹಿತ್ ಶರ್ಮಾ ಬರ್ತಡೇ ಬರ್ತಡೆ ದಿವಸನೇ ಟೀಮ್ ಇಂಡಿಯಾ ಸ್ಕ್ವಾಡ್ ಅನೌನ್ಸ್ ಆಗಿರೋದು ಸಾಕತ್ತಾಗಿದೆ ಈ ಒಂದು ಸ್ಕ್ವಾಡ್ ನೋಡೋದಕ್ಕೆ ಸಾಕತಾಗಿದೆ ಸೈಕ್ ಆಗಿದೆ ತುಂಬ ನನಗೆ ಇಷ್ಟ ಆಗ್ತಿದೆ ಆದರೆ ಪ್ರಾಬ್ಲಮ್ಗಳು ಹೇಳಿದ್ನಲ್ಲ ಆಲ್ರೌಂಡರ್ ಅಲ್ಲಿ ಪ್ರಾಬ್ಲಮ್ ತುಂಬ ಇದೆ ಬೇರೆ ಟೀಮಲ್ಲಿ ಆಲ್ರೌಂಡರ್ಗಳು ಎದ್ದು ಕಾಣಿಸಿದರೆ ನಮಗೆ ಆ್ಯಂಡ್ರ ರಜಲ್ ಸುನೀಲ್ ನರೇನ್ ಆ ತರ ಆಲ್ರೌಂಡರ್ಗಳು ಬೇಕು ಆದರೆ ನಮಗೆ ಸಿಕ್ಕಿರೋ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಹಾಗೂ ಜಡೇಜಾ ಶಿವಮ್ ಧೂಬೆ ಬೌಲಿಂಗ್ ಮಾಡ್ತಾರೆ ಆದರೆ ಐ ಪಿ ಎಲ್ ನಲ್ಲಿ ಬೌಲಿಂಗ್ ಇನ್ನೂ ಕೂಡ ಹಾಕಿಲ್ಲ ಅವ್ರು ಕೇಳಿ ಒಂದೆರಡು ಓವರ್ ಬೌಲಿಂಗ್ ಮಾಡಿಸಿದ್ರೆ ಸಾಕಾಗಿರುತ್ತೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ ಕಮೆಂಟಲ್ಲಿ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಈ ಒಂದು ಸ್ಕ್ವಾಡ್ ಹೇಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ